ಸರ್ಕಾರಿ ಪ್ರಾಯೋಗಿಕ ಹಿರಿಯ ಪ್ರಾಥಮಿಕ ಶಾಲೆ ಕಮಲಾಪುರ. ಈ ನಲಿಕಲ್ಲಿ ಕಾರ್ಡ್ಗಳನ್ನು ನಾವು ಸ್ಟ್ಯಾಂಡಿನಲ್ಲಿ ಮಾಹೆವಾರು ಹಂಚಿಕೆಗೆ ಅನುಗುಣವಾಗಿ ಕಾರ್ಡುಗಳನ್ನು ಜೋಡಣೆ ಮಾಡ್ಕೊಂಡಿದ್ದೀವಿ. ಒಂದು ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಎಷ್ಟು ಮೈಲುಗಳ ಮೆಟ್ಟಿಲು ಸಂಖ್ಯೆಗಳು ಮುಗಿಸಬೇಕು ಅಷ್ಟು ಮಾತ್ರ ಕಾರ್ಡನ್ನು ಇದರಲ್ಲಿ ನಾವು ಜೋಡಿಸ್ಕೊಂಡಿದ್ದೀವಿ. ಒಂದನೇ ತರಗತಿ ಕನ್ನಡ ವಿಷಯದಲ್ಲಿ 1 to 34 ಸಂಖ್ಯೆ ಕಾರ್ಡ್ಗಳನ್ನು, 1 to 34 ಕ್ರಮ ಸಂಖ್ಯೆ, ಇದರಲ್ಲಿ ಎಷ್ಟು ಕಾರ್ಡ್ಗಳು ಬರುತ್ತೋ ಅಷ್ಟು ಕಾರ್ಡ್ಗಳು, ಉಳಿದಿದ್ದನ್ನು ಕಲಿಕಾ ಚೇತರಿಕೆ ಪುಸ್ತಕದಲ್ಲಿ ಇರುತ್ತದೆ, ಅಭ್ಯಾಸ ಪುಸ್ತಕವೂ ಸಹ ಒಳಗೊಂಡಿರುತ್ತದೆ. ಅದೇ ರೀತಿ 1ನೇ ತರಗತಿ ಗಣಿತ, ಇದರಲ್ಲಿ 1 to 66 ಪೂರ್ವಭಾವಿ ಚಟುವಟಿಕೆಗಳು ಸೇರಿದಂತೆ 1 to 66 ಕಾರ್ಡ್ಗಳನ್ನು ಇದು ಒಳಗೊಂಡಿರುತ್ತದೆ. ಮತ್ತು 1ನೇ ತರಗತಿ ಪರಿಸರ, 1 to 18 ಕಾರ್ಡ್ಗಳಷ್ಟನ್ನೇ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಈ ರೀತಿ ಜೋಡಿಸೋದ್ರಿಂದ ಮಕ್ಕಳಿಗೂ ಶಿಕ್ಷಕರಿಗೂ ಇಬ್ಬರಿಗೂ ಅನುಕೂಲ ಆಗುತ್ತೆ. ಹೇಗಪ್ಪ ಅಂತಂದರೆ, ಮಗು ಇಲ್ಲಿ ತೊಗೊಂಬಂದ್ಬಿಟ್ಟು ಮ್ಯಾಲೆ ತೊಗೊತದೆ ಒಂದೊಂದು ಸಲ ಕಾರ್ಡು ಮುಂದಿನ ಮೈಲುಗಲ್ಲದು, ಅದು ಕನ್ಫ್ಯೂಸ್ ಆಗಬಾರ್ದಂದ್ರೆ ಈ ತಿಂಗಳು ಎಷ್ಟು ಬೇಕೋ ಅಷ್ಟನ್ನೇ ನಾವು ಇಲ್ಲಿ ಜೋಡಿಸ್ಕೊಳ್ಳೋದ್ರಿಂದ ನಮಗೂ ಗೊಂದಲ ಆಗಲ್ಲ, ಮಕ್ಕಳಿಗೂ ಕೂಡ ಈಸಿಯಾಗಿ ಆಗುತ್ತೆ. ಅದೇ ರೀತಿಯಾಗಿ 2ನೇ ತರಗತಿ ಕನ್ನಡ, 1 to 5 ಅಷ್ಟೇ ಇಲ್ಲಿ ಕಾರ್ಡ್ಗಳನ್ನು ಕೊಟ್ಟಿದ್ದಾನೆ. ಸ್ವಲ್ಪ ಕಾರ್ಡ್ಗಳಿವೆ ಇಲ್ಲಿ. ಇದು ಕಲಿಕಾ ಚೇತರಿಕೆ ಪುಸ್ತಕ FLNನಲ್ಲಿ ಹೆಚ್ಚು ಪುಸ್ತಕಗಳನ್ನು ಇದು ಒಳಗೊಂಡಿರುತ್ತದೆ, ಹಾಗಾಗಿ ಅಷ್ಟೇ ಕಾರ್ಡ್ಗಳನ್ನು ಇಲ್ಲಿ ಇಟ್ಕೊಂಡಿದ್ದೀವಿ. ಗಣಿತ 1 to 15, 16 to 32 ಕಾರ್ಡ್ಗಳು 2ನೇ ತರಗತಿಗೆ ಇಲ್ಲಿ ಒಳಗೊಂಡಿರುತ್ತದೆ. 2ನೇ ತರಗತಿ ಪರಿಸರ, 1 to 17 ಕಾರ್ಡ್ಗಳು ಅಷ್ಟನ್ನೇ ಇಲ್ಲಿ ನಾವು ಜೋಡಿಸ್ಕೊಂಡಿದ್ದೀವಿ. 3ನೇ ತರಗತಿ ಕನ್ನಡನೂ ಸಹ 1 to 14, 15 to 29 ಕಾರ್ಡ್ಗಳು ಈ ಸೆಪ್ಟೆಂಬರ್ ಮಾಹೆಯಲ್ಲಿ ನಾವು ಕನ್ನಡ ವಿಷಯದಲ್ಲಿ ಕಲಿಸ್ತಾ ಇದ್ದೀವಿ. ಮತ್ತು ಪರಿಸರದಲ್ಲಿ 1 to 15 ಕಾರ್ಡ್ಗಳನ್ನು ನಾವು ಇಲ್ಲಿ ಕಲಿಸ್ತಾ ಇದ್ದೀವಿ. 3ನೇ ಗಣಿತ 1 to 15 FLN ಇರುತ್ತೆ, 16 to 50 ಕಾರ್ಡ್ಗಳ ಸಂಖ್ಯೆ ಇದರಲ್ಲಿ ಒಳಗೊಂಡಿರುತ್ತದೆ. ಈ ವರ್ಷ ಹೊಸದಾಗಿ ENKಯಲ್ಲಿ ನಾವು Level 1ರಲ್ಲಿ ರೀಡಿಂಗ್ ಮತ್ತು ರೈಟಿಂಗ್ ಅಷ್ಟೇ ಸಂಬಂಧಪಟ್ಟಂಥ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡಿಸ್ತಕ್ಕಂಥ ಕಾರ್ಡ್ಗಳು ಅಷ್ಟನ್ನೇ ಇಲ್ಲಿ ಜೋಡಿಸಿದ್ದೀವಿ. Level 2ರಲ್ಲಿ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಕಾರ್ಡ್ಗಳು ಮತ್ತು ರೀಡಿಂಗ್ ಆ್ಯಂಡ್ ರೈಟಿಂಗ್ ಕಾರ್ಡ್ಗಳನ್ನು. Level 3ರಲ್ಲಿ ಇದು ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ ಕಾರ್ಡ್ಗಳು, ಇದು ರೀಡಿಂಗ್ ಆ್ಯಂಡ್ ರೈಟಿಂಗ್ ಕಾರ್ಡ್ಗಳು. ಒಂದು ತಿಂಗಳಲ್ಲಿ ಸೆಪ್ಟೆಂಬರ್ ಮಾಹೆಯಲ್ಲಿ 3 ಲೆವೆಲ್ನಲ್ಲಿ ಎಷ್ಟು ಕಾರ್ಡ್ಗಳನ್ನು ಕಲಿಸಬೇಕು ಅಷ್ಟನ್ನು ನಾವು ಇಲ್ಲಿ ಜೋಡಿಸ್ಕೊಂಡಿದ್ದೀವಿ. ಉಳಿದ ಎಲ್ಲ ಕಾರ್ಡ್ಗಳನ್ನು ನಾವು ಇಲ್ಲಿ ಟೇಬಲ್ ಮೇಲೆ ಜೋಡಿಸ್ಕೊಂಡಿದ್ದೀವಿ. ಮುಂದೆ ಅಕ್ಟೋಬರ್ ತಿಂಗಳು ಬಂದಾಗ ಇದರಲ್ಲಿ ಎಷ್ಟು ಕಾರ್ಡ್ಗಳನ್ನು ಬರುತ್ತೋ ಅಷ್ಟನ್ನೇ ನಾವು ತೆಗೆದು ಬ್ಯಾಗ್ನಲ್ಲಿ ಇಟ್ಕೋತೀವಿ. ಅದೇ ರೀತಿಯಾಗಿ ಮುಂದೆ ಇಲ್ಲಿ ವಾಚಕಗಳು 1, 2, 3ನೇ ತರಗತಿ ವಾಚಕಗಳನ್ನು ಇಲ್ಲಿ ಜೋಡಿಸಿದ್ದೀವಿ. ಇವು ತಟ್ಟೆಗಳು ಮತ್ತು ಕಲಿಕಾ ಬೋಧನೆಗೆ ಸಂಬಂಧಪಟ್ಟಂತೆ ಕಲಿಕಾ ಉಪಕರಣಗಳನ್ನು ಇಲ್ಲಿ ನಾವು ಜೋಡಿಸ್ಕೊಂಡಿದ್ದೀವಿ. ಇಲ್ಲಿ ENKಗೆ ಸಂಬಂಧಪಟ್ಟಂತಹ ಎಕ್ಸ್ಟ್ರಾ ಉಳಿದಿರ್ತಕ್ಕಂಥ ಕಾರ್ಡ್ಗಳು, ಅಕ್ಟೋಬರ್ ಮಾಹೆ ಮುಂದಿನ ತಿಂಗಳಲ್ಲಿ ಬರ್ತಕ್ಕಂಥ ಕಾರ್ಡ್ಗಳನ್ನು, ಫ್ಲೂ ಕಾರ್ಡ್ಸ್ಗಳನ್ನು ಮತ್ತು ಕಲರ್ಸ್ ಕಾರ್ಡ್ಗಳು, ಫ್ಲಾಶ್ ಕಾರ್ಡ್ಗಳನ್ನು, ಹಾಗೆ ಸ್ಟೋರಿ ಬುಕ್ಗಳು, ಇವೆಲ್ಲವುಗಳನ್ನು ನಾವು ಇಲ್ಲಿ ಜೋಡಿಸ್ಕೊಂಡಿದ್ದೀವಿ. ಮತ್ತು ಇಲ್ಲಿ ಕಲಿಕಾ ಚೇತರಿಕೆ ಪುಸ್ತಕಗಳು 1ನೇ ತರಗತಿ ಹಿಡಿದು 3ನೇ ತರಗತಿವರೆಗೂ